ಜೀವಸತ್ವ ಎಯ ಕೊರತೆಯಿಂದ ಬರುವಂತಹ ರೋಗ ನಿಕ್ಟಾಲೋಪಿಯಾ. ಈ ರೋಗದ ಪ್ರಮುಖ ಲಕ್ಷಣಗಳು ರಾತ್ರಿ ಕುರುಡುತನ, ವಿಟಮಿನ್ ಎ ಸಿಗುವಂತಹ ಆಹಾರಗಳು ಹಸಿರು ಮತ್ತು ಹಳದಿ ತರಕಾರಿಗಳು, ಮೊಟ್ಟೆ. ಜೀವಸತ್ವ ಬಿ ಒನ್ ಕೊರತೆಯಿಂದ ಬರುವಂತಹ ರೋಗ ಬೆರಿಬೆರಿ. ಈ ರೋಗದ ಪ್ರಮುಖ ಲಕ್ಷಣ ನರಗಳ ಅವ್ಯವಸ್ಥೆ. ಇದರ ಆಹಾರದ ಮೂಲ ಮಾಂಸ, ಮೊಟ್ಟೆ ಹಾಗೂ ಕಾಳುಗಳು. ಜೀವಸತ್ವ ಬಿ ಆರರ ಕೊರತೆಯಿಂದ ಬರುವಂತಹ ರೋಗ ಅನೀಮಿಯಾ. ಈ ರೋಗದ ಪ್ರಮುಖ ಲಕ್ಷಣ ನರ ಮತ್ತು ಮಾಂಸಖಂಡಗಳ ನವೆ. ಆಹಾರದ ಮೂಲ ಕಾಳುಗಳು, ಹಾಲು, ಹಸಿರು ತರಕಾರಿಗಳು. ಜೀವಸತ್ವ ಬಿ ಟ್ವೆಲ್ವ್ ಕೊರತೆಯಿಂದ ಬರುವಂತಹ ರೋಗ ಪರ್ನೀಸಿಯಸ್. ಈ ರೋಗದ ಪ್ರಮುಖ ಲಕ್ಷಣ ರಕ್ತಹೀನತೆ ಅಂದರೆ ಅನೀಮಿಯಾ, ನರ ದೌರ್ಬಲ್ಯ. ಬಿ ಟ್ವೆಲ್ವ್ ವಿಟಮಿನ್ ಹೇರಳವಾಗಿರುವಂತಹ ಆಹಾರ ಮಾಂಸ, ಮೊಟ್ಟೆ ಹಾಗೂ ಡೈರಿ ಉತ್ಪನ್ನಗಳು. ಜೀವಸತ್ವ ಸಿ ಕೊರತೆಯಿಂದ ಬರುವಂತಹ ರೋಗ ಸ್ಕರ್ವಿ. ಈ ರೋಗದ ಪ್ರಮುಖ ಲಕ್ಷಣಗಳು ವಸಡುಗಳ ಸವಿಕೆ ಮತ್ತು ಹಲ್ಲುಗಳ ಸಡಲಿಕೆ. ಜೀವಸತ್ವ ಸಿ ಹೇರಳವಾಗಿರುವಂತಹ ಆಹಾರಗಳು ಕಿತ್ತಳೆ ಹಣ್ಣು, ನಿಂಬೆ, ನೆಲ್ಲಿಕಾಯಿ, ಸಿಟ್ರಸ್ ಹಣ್ಣುಗಳು, ದ್ರಾಕ್ಷಿ, ಪಪ್ಪಾಯ ಇತ್ಯಾದಿಗಳು. ಜೀವಸತ್ವ ಡಿಯ ಕೊರತೆಯಿಂದ ಬರುವಂತಹ ರೋಗ ರಿಕೆಟ್ಸ್. ಈ ರೋಗದ ಪ್ರಮುಖ ಲಕ್ಷಣಗಳು ಮೂಳೆಗಳ ನ್ಯೂನ ಕ್ಯಾಲ್ಸೀಕರಣ. ಆಹಾರದ ಮೂಲ ಮೀನು, ಸೂರ್ಯನ ಬೆಳಕು. ಜೀವಸತ್ವ ಈ ಕೊರತೆಯಿಂದ ಬರುವಂತಹ ರೋಗ ಬಂಜೆತನ. ರೋಗದ ಪ್ರಮುಖ ಲಕ್ಷಣಗಳು ಪ್ರಜೋತ್ಪಾದನೆಗೆ ಅಸಮರ್ಥತೆ. ಆಹಾರದ ಮೂಲ ಸಸ್ಯಗಳ ಎಣ್ಣೆಗಳು. ಜೀವಸತ್ವ ಕೆ ಕೊರತೆಯಿಂದ ಬರುವಂತಹ ರೋಗ ರಕ್ತಸ್ರಾವ. ಈ ರೋಗದ ಪ್ರಮುಖ ಲಕ್ಷಣ ರಕ್ತಸ್ರಾವ, ರಕ್ತಹೀನತೆ. ಆಹಾರದ ಮೂಲ ಮಾಂಸ, ಹಸಿರು ತರಕಾರಿಗಳು. ಇನ್ನು ವೈಜ್ಞಾನಿಕ ಉಪಕರಣಗಳು ಹಾಗೂ ಅವುಗಳ ಉಪಯೋಗಗಳ ಬಗ್ಗೆ ತಿಳಿಯೋಣ. ಆಲ್ಟಿಮೀಟರ್ ವಿಮಾನ ಸಂಚಾರದಲ್ಲಿ ಭೂಮಿಯಿಂದ ವಿಮಾನದ ದೂರವನ್ನು ಅಳೆಯಲು ಬಳಸುವಂತಹ ಸಾಧನ. ಅನಿಮಾಮೀಟರ್ ಗಾಳಿಯ ವೇಗ ಮತ್ತು ಅದರ ದಿಕ್ಕನ್ನು ಅಳೆಯಲು ಬಳಸುವಂತಹ ಸಾಧನ. ಅಮ್ಮೀಟರ್ ವಿದ್ಯುತ್ ಪ್ರವಾಹವನ್ನು ಅಳೆಯಲು ಬಳಸುವಂತಹ ಸಾಧನ. ಆಡಿಯೋಮೀಟರ್ ಶಬ್ದದ ತೀವ್ರತೆಯನ್ನು ಅಳೆಯಲು ಬಳಸುವಂತಹ ಸಾಧನ. ಆಡಿಯೋಫೋನ್ ಕೇಳುವಿಕೆಯಲ್ಲಿನ ನ್ಯೂನತೆಯನ್ನು ಅಳೆಯಲು ಬಳಸುವಂತಹ ಸಾಧನ. ಬಾರೋಮೀಟರ್ ವಾತಾವರಣದ ಒತ್ತಡವನ್ನು ಅಳೆಯಲು ಬಳಸುವಂತಹ ಸಾಧನ. ಬಾಲೋಮೀಟರ್ ಶಾಖದ ಪ್ರಸರಣವನ್ನು ಅಳೆಯಲು ಬಳಸುವಂತಹ ಸಾಧನ. ಬೈನ್ಯಾಕ್ಯುಲರ್ ದೂರದ ವಸ್ತುಗಳ ಗಾತ್ರವನ್ನು ಹೆಚ್ಚಿಸಿ ನೋಡಲು ಬಳಸುವಂತಹ ಸಾಧನ. ಕ್ಯಾಲೋರಿಮೀಟರ್ ಉಷ್ಣತೆಯನ್ನು ಅಳೆಯಲು ಬಳಸುವ ಸಾಧನ. ಕಾರ್ಡಿಯೋಗ್ರಾಮ್ ಹೃದಯದ ಚಲನೆಯನ್ನು ಅಳೆಯಲು ಬಳಸುವಂತಹ ಸಾಧನ. ಕ್ರೋನೋಮೀಟರ್ ಸಮುದ್ರದಲ್ಲಿ ಹಡಗುಗಳ ರೇಖಾಂಶವನ್ನು ಅಳೆಯಲು ಬಳಸುವಂತಹ ಸಾಧನ. ಕ್ರೆಸ್ಕೋಗ್ರಾಫ್ ಸಸ್ಯದ ಬೆಳವಣಿಗೆಯನ್ನು ಅಳೆಯಲು ಬಳಸುವ ಸಾಧನ. ಕ್ರಯೋಮೀಟರ್ ಅತ್ಯಂತ ಕಡಿಮೆ ಶಾಖವನ್ನು ಅಳೆಯಲು ಬಳಸುವಂತಹ ಸಾಧನ. ಡೈನಮೋ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ.
ಡೈನಮೋಮೀಟರ್ ವಿದ್ಯುಚ್ಛಕ್ತಿಯನ್ನು ಅಳೆಯಲು ಬಳಸುವಂತಹ ಸಾಧನ. ಎಲೆಕ್ಟ್ರೋಸ್ಕೋಪ್ ವಿದ್ಯುಚ್ಛಕ್ತಿಯ ಇರುವಿಕೆಯನ್ನು ಅಳೆಯಲು ಬಳಸುವಂತಹ ಸಾಧನ. ಕಂಪಾಸ್ ಹಡಗಿನ ದಿಕ್ಕನ್ನು ಸೂಚಿಸುವ ಸಾಧನ. ಎಂಡೋಸ್ಕೋಪ್ ದೇಹದ ಒಳಗಿನ ಅಂಗಗಳನ್ನು ಪರೀಕ್ಷಿಸಲು ಬಳಸುವಂತಹ ಸಾಧನ. ಪ್ಯಾಥೋಮೀಟರ್ ಸಮುದ್ರದ ಆಳವನ್ನು ಅಳೆಯಲು ಬಳಸುವಂತಹ ಸಾಧನ. ಹೈಡ್ರೋಫೋನ್ ನೀರಿನ ಕೆಳಗಿನ ಶಬ್ದವನ್ನು ಅಳೆಯಲು ಬಳಸುವ ಸಾಧನ. ಹೈಡ್ರೋಸ್ಕೋಪ್ ನೀರಿನ ಮೇಲ್ಮಟ್ಟದಿಂದ ಕೆಳಗಿರುವ ವಸ್ತುಗಳನ್ನು ವೀಕ್ಷಿಸಲು ಬಳಸುವಂತಹ ಸಾಧನ. ಹೈಗ್ರೋಮೀಟರ್ ವಾಯುವಿನಲ್ಲಿರುವ ಆರ್ದ್ರತೆಯನ್ನು ಅಳೆಯಲು ಬಳಸುವಂತಹ ಸಾಧನ. ಲ್ಯಾಕ್ಟೋಮೀಟರ್ ಹಾಲಿನ ಪರಿಶುದ್ಧತೆಯನ್ನು ಅಳೆಯಲು ಬಳಸುವಂತಹ ಸಾಧನ. ಮಾನೋಮೀಟರ್ ಅನಿಲಗಳ ಒತ್ತಡವನ್ನು ಅಳೆಯಲು ಬಳಸುವ ಸಾಧನ. ಮೈಕ್ರೋಮೀಟರ್ ಕಡಿಮೆ ದೂರ ಅಥವಾ ಕೋನವನ್ನು ಸಮರ್ಪಕವಾಗಿ ಅಳೆಯಲು ಬಳಸುವಂತಹ ಸಾಧನ. ಮೈಕ್ರೋಫೋನ್ ಶಬ್ದದ ಅಲೆಯನ್ನು ವಿದ್ಯುತ್ ಕಂಪನಗಳನ್ನಾಗಿ ಪರಿವರ್ತಿಸಲು ಬಳಸುವಂತಹ ಸಾಧನ. ಮೈಕ್ರೋಸ್ಕೋಪ್ ಸಣ್ಣ ವಸ್ತುಗಳನ್ನು ಹಿಗ್ಗಿಸಿ ವೀಕ್ಷಿಸುವ ಸಾಧನ. ಓಮ್ ಮೀಟರ್ ವಿದ್ಯುತ್ ನಿರೋಧವನ್ನು ಅಳೆಯುವ ಸಾಧನ. ಪೆರಿಸ್ಕೋಪ್ ಸಬ್ಮೆರಿನ್ಗಳಿಂದ ಸಮುದ್ರದ ಮೇಲ್ಮಟ್ಟದ ವಸ್ತುಗಳನ್ನು ವೀಕ್ಷಿಸಲು ಬಳಸುವಂತಹ ಸಾಧನ. ಆಡೋಮೀಟರ್ ಚಕ್ರವಿರುವ ವಾಹನಗಳು ಚಲಿಸಿದ ದೂರವನ್ನು ಅಳೆಯಲು ಬಳಸುವಂತಹ ಸಾಧನ. ಪ್ಲಾನಿಮೀಟರ್ ಸಮತಟ್ಟು ಜಾಗದ ವಿಸ್ತೀರ್ಣವನ್ನು ಅಳೆಯಲು ಬಳಸುವಂತಹ ಸಾಧನ. ರಾಡಾರ್ ರೇಡಿಯೋ ಅಲೆಗಳ ಮೂಲಕ ಹಾರುವ ವಿಮಾನಗಳ ದಿಕ್ಕು ಮತ್ತು ಕೋನಗಳನ್ನು ಪತ್ತೆ ಹಚ್ಚಲು ಬಳಸುವಂತಹ ಸಾಧನ. ರೈನ್ ಗೇಜ್ ನಿಗದಿತ ಪ್ರದೇಶದಲ್ಲಿ ಬಿದ್ದ ಮಳೆಯ ಪ್ರಮಾಣವನ್ನು ಅಳೆಯಲು ಬಳಸುವಂತಹ ಸಾಧನ. ಸಿಸ್ಮೋಮೀಟರ್ ಅಥವಾ ಸಿಸ್ಮೋಗ್ರಾಫ್ ಭೂಕಂಪದ ರಭಸವನ್ನು ಅಳೆಯುವಂತಹ ಸಾಧನ. ಸ್ಪೀಡೋಮೀಟರ್ ಚಲಿಸುತ್ತಿರುವ ವಾಹನದ ವೇಗವನ್ನು ಅಳೆಯಲು ವಾಹನಗಳಲ್ಲಿ ಬಳಸುವಂತಹ ಸಾಧನ. ಟೆಲಿಮೀಟರ್ ದೂರದಲ್ಲಿ ನಡೆಯುತ್ತಿರುವ ಭೌತಿಕ ಘಟನೆಗಳನ್ನು ವೀಕ್ಷಿಸಲು ಬಳಸುವ ಸಾಧನ. ವೋಲ್ಟ್ ಮೀಟರ್ ಎರಡು ಬಿಂದುಗಳ ನಡುವೆ ಇರುವ ವಿದ್ಯುತ್ನ ವಿಭವಾಂತರವನ್ನು ಅಳೆಯಲು ಬಳಸುವಂತಹ ಸಾಧನ. ಥರ್ಮೋಕಪಲ್ ಉಷ್ಣವನ್ನು ಅಳೆಯಲು ಬಳಸುವಂತಹ ಸಾಧನ. ಥರ್ಮೋಸ್ಪಾಟ್ ನಿಗದಿತ ಪ್ರಮಾಣದಲ್ಲಿ ಉಷ್ಣವನ್ನು ನಿಯಂತ್ರಿಸಲು ಬಳಸಲಾಗುವ ಸಾಧನ. ಟಾಕೋಮೀಟರ್ ವಿಮಾನಗಳ ಮತ್ತು ಯಾಂತ್ರಿಕ ದೋಣಿಗಳ ವೇಗವನ್ನು ಅಳೆಯಲು ಬಳಸುವಂತಹ ಸಾಧನ. ಸ್ಟೆತೆಸ್ಕೋಪ್ ಹೃದಯ ಮತ್ತು ಶ್ವಾಸಕೋಶದ ಬಡಿತವನ್ನು ಕೇಳಿ ಅವಲೋಕಿಸಲು ಬಳಸುವಂತಹ ಸಾಧನ. ಸ್ಟ್ರೋಬೋಸ್ಕೋಪ್ ಅತಿ ವೇಗದಲ್ಲಿ ಚಲಿಸುತ್ತಿರುವ ವಸ್ತುಗಳನ್ನು ವೀಕ್ಷಿಸಲು ಬಳಸುವಂತಹ ಸಾಧನ. ಸ್ಪೈಗ್ನೋಮಾನೋಮೀಟರ್ ರಕ್ತದ ಒತ್ತಡವನ್ನು ಅಳೆಯಲು ಬಳಸುವಂತಹ ಸಾಧನ. ಮರೀನರ್ಸ್ ಕಂಪಾಸ್ ಸಮುದ್ರಯಾನಿಗಳು ದಿಕ್ಕನ್ನು ಅಳೆಯಲು ಬಳಸುವಂತಹ ಸಾಧನ. ಟ್ರಾನ್ಸ್ಪಾಂಡರ್ ಸಂಕೇತವನ್ನು ಸ್ವೀಕರಿಸಲು ಮತ್ತು ಪ್ರತಿಕ್ರಿಯೆಯನ್ನು ತಕ್ಷಣವೇ ರವಾನಿಸಲು ಬಳಸುವಂತಹ ಸಾಧನ.